ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಅಂದ ಮೇಲ್ಕಂಡು ಅತಿ ಹರವಹರೇ ಹಿರಿಯರಿದೆಳ ಕಣ್ವ ಪೌಲಾಂಗಿರ ಸಜೈಮಿನಿಯಾಜ್ಞವಲ್ಕ್ಯರು ವರಸು ಪೈಕದೊಳು ಅಧಿಕರಿದೆಲ ಕಣ್ವ ಪೌಲ ಆಂಗಿರ ಸಜೈಮಿನಿಯಾಜ್ಞವಲ್ಕ್ಯರು ವರಸು ಪೈಕದೊಳು ಅಧಿಕರಿದೆಲ ಭೀಷ್ಮ ಕೇಳೆಂದ ಹೇಳ್ತಾ ಇದ್ದಾನೆ. ಈ ವಯಸ್ಸಾಗಿರ್ತಕ್ಕಂಥವರಿಗೆ ಪರರ ಗುಣವನ್ನ ಸ್ತುತಿಸೋದಾಗ್ಲಿ ನಿಂದಿಸೋದಾಗ್ಲಿ ಹಿರಿಯರಿಗೆ ಯೋಗ್ಯವಾಗಿರ್ತಕ್ಕಂಥದ್ದೇನಪ್ಪ, ಪರರ ಗುಣವನ್ನ ಹೊಗಳೋದ್ರಿಂದ ಅವನೇನೋ ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತ ಹೊಗಳ್ತಾ ಇದೆಯಲ್ಲ, ಇದರಿಂದ ನಿನ್ನ ನಾಲಿಗೆಯ ಆ ನವೆ ತೀರುತ್ತೇನಪ್ಪ, ಕಡ್ತಾ ಹೋಗುತ್ತೇನಪ್ಪ ಅಂತ ಕಂಡೂತಿ ಹರುವಹದೆ ಅಂತ ಕೇಳ್ತಾ ಇದ್ದಾನೆ. ಕಂಡು ಅಂತಂದ್ರೆ ಕಡತ ಅಂತ ಹೇಳಿಬಿಟ್ಟು ಶಿಶುಪಾಲ ಕೇಳ್ತಾ ಇದ್ದಾನೆ, ನಿನ್ನ ನಾಲಿಗೆಯ ಚಟ, ಆ ನಿನ್ನ ನಾಲಿಗೆಯ ಕಡತ ಹೋಗುತ್ತೇನಪ್ಪ, ಇವರನ್ನು ಹೊಗಳೋದಾಗಿದ್ದ. ಆದರೆ ನಿಜವಾಗಲೂ ನಿನಗೆ ಹೊಗಳಲೇಬೇಕು, ಶ್ರೇಷ್ಠರನ್ನು ಮಾನ್ಯತೆ ಮಾಡಲೇಬೇಕು, ಅವರ ವಿಚಾರವನ್ನು ತಿಳಿಸಲೇಬೇಕು, ಅವರ ಯೋಗ್ಯತೆಯನ್ನು ಜಗತ್ತಿಗೆಲ್ಲ ಕಾಣಿಸಬೇಕು ಅನ್ನತಕ್ಕಂತಹ ನಿಜವಾದ ಆ ವಿಚಾರ ನಿನ್ನಲ್ಲಿದ್ದರೆ ಇಲ್ಲಿ ನೋಡು, ಈ ಕಣ್ವರು, ಪೌಲರು, ಆಂಗೀರಸರು, ಜೈಮಿನಿಗಳು, ಯಾಜ್ಞವಲ್ಕ್ಯರು ಇವರೆಲ್ಲ ಇಲ್ಲವೇನಪ್ಪ, ಇವರೆಲ್ಲರೂ ಕೂಡ ಸಾಮಾನ್ಯವಾದವರೇನೋ, ಆ ವರ್ಗದಲ್ಲಿ ಇವರೆಲ್ಲರೂ ಕೂಡ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು, ಅವರನ್ನು ಸ್ತುತಿಸಬೇಕಾದ್ರೆ ಅದನ್ನು ಬಿಟ್ಟುಕೊಂಡು ಈ ದನಕಾಯವನನ್ನ ಹಾಗೆ ಹೀಗೆ ಅಂತ ಹೇಳಿ ಹೊಗಳ್ತಾ ಇದೆಯಲ್ಲ, ವಾಸ್ತವವಾಗಿ ನೀನೇನು ಧರ್ಮಜ್ಞನೇನಪ್ಪ. ಅವತ್ತು ಆ ಸ್ವಯಂವರದಲ್ಲಿ ಆ ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ ಹೇಳಿಬಿಟ್ಟು ಮೂರು ಜನರನ್ನ ಗೆದ್ಕೊಂಡ್ಬಂದು ನೀನು ತನ್ನ ಮರೆಗೆ ಅಂತ ಹೇಳಿದೆ. ಆದ್ರಲ್ಲಿ ಮುಂದೆ ಏನು ಮಾಡಿದೆ, ಆ ಅಂಬೆಯನ್ನು ಬಹಳ ಬೇಜಾರು ಮಾಡಿಸ್ಬಿಟ್ಟು ಅವರನ್ನು ಬಳಲಿಸ್ಬಿಟ್ಟು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಳೆದಾಡಿದೆ. ನಿನ್ನ ಬಗ್ಗೆ ಏನು ಹೇಳಲಿ, ಹೇಗೆ ಅಂತಂದರೆ ಆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಿರುತ್ತೆ, ಯಾವುದೋ ಒಂದು ಪಕ್ಷಿ, ಬಿಳಿಯಾಗಿರ್ತಕ್ಕಂತಹ ಒಂದು ಪಕ್ಷಿ ಹೋಗಿಬಿಟ್ಟು ನಾನೇ ಇಲ್ಲಿ ಹಂಸ, ನಾನು ಒಬ್ಬ ಹಂಸ, ನಾನು ಜ್ಞಾನಿ ಅಂತ ಹೇಳಿಬಿಟ್ಟು ಹೇಳ್ಕೊಂಬಿಡ್ತು, ನನಗೂ ವೇದಾಂತ ವಿಚಾರಗಳೆಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಹೇಳ್ತು. ಆಮೇಲೆ ಅದರ ನುಡಿಗಳಲ್ಲಿ ಯಾವುದೇ ಸದ್ಧರ್ಮ, ಯಾವುದೇ ಸಂಗತಿಯಲ್ಲಿ ಸತ್ಯ ಇಲ್ಲದೆ ಇರೋದು ಇದನ್ನು ಗಮನಿಸಿರ್ತಕ್ಕಂತಹ ಆ ಬೇರೆ ಪಕ್ಷಿಗಳು ಅವನನ್ನು ಕೊಂದಾಕ್ಬಿಡ್ತು, ಆ ಹಂಸ ಅಂತ ಹೇಳ್ಕೊಂಡು ಬಂದಿರತಕ್ಕಂಥದ್ದನ್ನು ಕೊಂದಾಕ್ಬಿಡ್ತು. ಹಾಗಾಗಿದೆ ನಿನ್ನ ಪರಿಸ್ಥಿತಿ, ನೀನು ನಿಜವಾಗಲೂ ಕೂಡ ಧರ್ಮಜ್ಞ, ಶಾಸ್ತ್ರ ತಿಳಿದವನು ಅಂತ ಹೇಳಿಬಿಟ್ಟು ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ರು. ಆದರೆ ಈಗ ನಿನ್ನ ನಿಜವಾದ ಯೋಗ್ಯತೆ ಗೊತ್ತಾಗ್ತಾ ಇದೆ, ನಿನ್ನ ಬಣ್ಣ ಬಯಲಾಗ್ತಾ ಇದೆ, ನಿನಗೆ ಯಾವ ಶಾಸ್ತ್ರವೂ ಗೊತ್ತಿಲ್ಲ, ನಿನಗೆ ಧರ್ಮವೂ ಗೊತ್ತಿಲ್ಲ, ನಿನಗೆ ಯಾವ ತಿಳುವಳಿಕೆಯೂ ಇಲ್ಲ ಅಂತ ಹೇಳಿಬಿಟ್ಟು ಅವನನ್ನು ಹೇಳ್ತಾ ಇದ್ದಾನೆ, ಬೈತಾ ಇದ್ದಾನೆ. ಆದ್ದರಿಂದ ನಿನ್ನನ್ನು, ನಿನ್ನ ನಾಲಿಗೆಯನ್ನು ತುಂಡರಿಸಿಬಿಡ್ತೇನೆ, ಭೂತಗಣಕ್ಕೆ ಔತಣವನ್ನು ಮಾಡಿಸ್ತೇನೆ, ಆಗ ನನಗೆ ನಿಜವಾಗಲೂ ಕೂಡ ಸಾರ್ಥಕತೆ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಅವನನ್ನು ಬೈತಾ, ನೀನು ವಯಸ್ಸಾಗಿರತಕ್ಕಂತಹ ವೃದ್ಧ, ಅತಿಶಯವಾದಂತಹ ನಿಯಮ, ವ್ರತ, ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯ ಅಂತ ಹೇಳಿಬಿಟ್ಟು ಎಲ್ಲ ಹೊಗಳ್ತಾ ಇದ್ದಾರೆ. ಸರಿ, ಒಪ್ಕೊಳ್ಳೋಣ. ಆದರೆ ಈ ನಿನ್ನ ಕೊನೆಯ ಕ್ಷಣದಲ್ಲಿ ಅಥವಾ ಈ ಯಜ್ಞದ ಕೊನೆಯ ಕ್ಷಣದಲ್ಲಿ, ಇಲ್ಲಿ ಕೊನೆಯ ಕ್ಷಣದಲ್ಲಿ ಅಂತ ಹೇಳಿದ್ದಾನೆ, ಅದು ಭೀಷ್ಮರನ್ನು ನಿಂದೆ ಮಾಡ್ತಾ ಇರೋದ್ರಿಂದ ಭೀಷ್ಮರಿಗೆ ಸಾಯೋ ಕಾಲದಲ್ಲಿ ಅಂತ ಕೂಡ ಬಹುಶಃ ಅರ್ಥ ಮಾಡಬಹುದು, ಅಥವಾ ಯಜ್ಞ ಮುಗಿತಕ್ಕಂತಹ ಈ ಸಂದರ್ಭದಲ್ಲಿ ಅಂತ ಕೂಡ ಹೇಳಬಹುದು. ಈ ಸಂದರ್ಭದಲ್ಲಿ ನೀನು ಈ ಕೃಷ್ಣನನ್ನು, ಅದು ದನ ಕಾಯ್ತಕ್ಕಂತಹ ಈ ಗೋಪಾಲಕನನ್ನು ಹೊಗಳಿಬಿಟ್ಟು ಅವನನ್ನು ಬಹಳ ದೊಡ್ಡವನು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆಯಾ? ಈ ಮಹಿಮಂಡಲದಲ್ಲಿ ಇರತಕ್ಕಂತಹ ಎಲ್ಲ ರಾಜರಿಗೂ ಕೂಡ ನಾಚಿಕೆ ಆಗುವಂತೆ ಮಾಡಿಬಿಟ್ಟಿದೀಯಾ ನೀನು? ನೀನು ಲಜ್ಜೆಗೆಟ್ಟವನು, ನಿನಗೆ ಯಾವ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ. ಆದರೆ ನೀನು ಉಳಿದಿರ್ತಕ್ಕಂತಹ ಕ್ಷತ್ರಿಯರು ಕೂಡ ನಾಚಿ ತಲೆ ತಗ್ಗುವಂತಹ ಕೆಲಸವನ್ನು ಮಾಡಿಬಿಟ್ಟಿದೀಯಾ, ಭಂಡಾಕಣ ನೀನು ಹೋಗು ಅಂತ ಹೇಳಿಬಿಟ್ಟು ಬೈತ. ಮೊದಲು ನಮ್ಮ ವಿಚಾರವನ್ನು ಈಗ ಹೇಳೋಣ. ನಾವು ಮೊದಲಲ್ಲಿ ನಮ್ಮೊಳಗೆ ಕುಂದಾವುದೇತಕೆ, ನಾವು ಮೊದಲಲ್ಲಿ ನಮ್ಮೊಳಗೆ ಕುಂದಾವುದೇತಕೆ,
ಹೊಗಳೆ ಇವರಲದಾವ ಕೊರತೆ ಯುಧಿಷ್ಠಿರನ ನೀನೇ ಕುಪೇಕ್ಷಿಸಿದೆ. ಈ ವೃಕೋದರ ಪಾಠರನು ಸಹದೇವನ ಕುಲರನೇ ಕುಪೇಕ್ಷಿಸಿದೆ. ಹೊಗಳೆಯದಾವ ಗುಣನಿಧಿ ಎಂದು ಕೃಷ್ಣನ ಬನ್ನಿಸಿದೆ. ಈ ಯುಧಿಷ್ಠಿರನ ಈ ವೃಕೋದರ ಈ ಪಾರ್ಥರನು ಸಹದೇವನ ಕುಲರನೇಕೆ ಉಪೇಕ್ಷಿಸಿದೆ. ಹೊಗಳೆಯದಾವ ಗುಣನಿಧಿ ಎಂದು ಕೃಷ್ಣನ ಬನ್ನಿಸಿದೆ. ಈ ಕೃಷ್ಣನಲ್ಲಿ ಅದಾವ ಗುಣನಿಧಿ ಎಂದು ಬನ್ನಿಸಿದೆ ಎಂದ. ಅಲ್ಲ, ಈಗ ನಮ್ಮ ವಿಚಾರವನ್ನೇ ನೋಡೋಣ, ನಮ್ಮಲ್ಲಿ ಯೋಗ್ಯತೆಯನ್ನು ನೋಡೋಣ. ಹಾಗೆ ಹೇಳೋದಕ್ಕೆ ನೋಡಿದ್ರೆ ನಮ್ಮಲ್ಲಿ ವಿಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕೊರತೆಯನ್ನು ಕಂಡಿದೀಯಾ? ನಾವು ಪರಾಕ್ರಮಿಗಳಲ್ಲವೇ? ನಮಗೆ ರಾಜ್ಯ ಇಲ್ಲವೇ? ನಾವು ಶೂರರಲ್ಲವೇ? ನಮಗೆ ಸೈನ್ಯ ಇಲ್ಲವೇ? ನಾವು ಯೋಗ್ಯರಲ್ವೇ? ಹೋಗಲಿ, ಬೇಡ, ನಮ್ಮನ್ನ ಯಾಕೆ ಹೊಗಳೋದಿಲ್ಲ, ಇರಲಿ, ಪರವಾಗಿಲ್ಲ. ಈ ರಾಜರಲ್ಲಿ ಏನು ಕೊರತೆ ಇದೆ, ಇವರಿಗಿರ್ತಕ್ಕಂತಹ ಕೊರತೆಯನ್ನು ಒಂದನ್ನು ಪಟ್ಟಿ ಮಾಡು ನೋಡೋಣ. ಬೆರಳಲ್ಲಿ ಒಂದನ್ನು ಹೀಗೆ ಅಂತ ಹೇಳಿದರೆ ಆಗ ನಾನು ಒಪ್ಪುತ್ತೀನಿ. ಆದರೆ ಅವರಲ್ಲೂ ಕೂಡ ಒಂದು ದೋಷ ಇಲ್ಲ. ನೀನು ಅವರು ಯಾರನ್ನು ಕೂಡ ಮನ್ನಿಸ್ತಾ ಇಲ್ಲ, ಅವರು ಯಾರನ್ನು ಹೊಗಳೋದಿಲ್ಲ. ಬೇಡ, ಅವರನ್ನೂ ಬಿಡೋಣ. ಈ ಧರ್ಮರಾಜ ನಿಜವಾಗಲೂ ಶ್ರೇಷ್ಠನಲ್ವೇ? ಇವನಿಗೆ ಯೋಗ್ಯತೆ ಇಲ್ವೇ? ಇವನು ಅರ್ಹನಲ್ವೇ? ಇವನನ್ನು ಯಾಕೆ ನೀನು ಹೊಗಳೋದಿಲ್ಲ? ಈ ಭೀಮ ಪರಾಕ್ರಮಶಾಲಿ ಅಲ್ವೇನಪ್ಪ? ಇವನಿಗೆ ತೋಳ್ಬಲ ಏನು ಕಡಿಮೆ ಇದೆಯೇ? ಇವನಿಗೆ 10,000 ಆನೆಗಳ ಬಲ ಇದೆ, ನಾಗಾಯುತ ಬಲ ಅಂತ ಹೇಳಿ ಅವನು ವಿಖ್ಯಾತನಾಗಿರ್ತಕ್ಕಂಥವನು. ಅವನನ್ನು ಯಾಕೆ ನೀನು ಹೊಗಳುತ್ತಾ ಇಲ್ಲ? ಈ ಅರ್ಜುನ ಇದ್ದಾನೆ, 3 ಲೋಕದ ಗಂಡು ಅಂತ ಹೇಳಿ ಬಿರುದನ್ನು ಪಡೆದಿರತಕ್ಕಂಥವನು, ಆ ಗಾಂಡೀವನ್ನು ಹಿಡಿದಿರ್ತಕ್ಕಂತಹ ವೀರ, ಅಂಥವನನ್ನು ನೀನು ಹೊಗಳುತ್ತಾ ಇಲ್ಲ. ಈ ನಕುಲ, ಸಹದೇವ ಇವರೆಲ್ಲ ಏನು ಯೋಗ್ಯರಲ್ಲವೇ? ಅವರು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವೇ? ಅವರು ಮಾನ್ಯರಲ್ವೇ? ಅವರೆಲ್ಲರನ್ನೂ ಬಿಟ್ಟಿದೀಯಾ? ಇವರಲ್ಲಿ ಯಾರನ್ನು ಕೂಡ ನೀನು ಗುಣವನ್ನು ನೋಡ್ತೇನೆ. ಈ ದನ ಕಾಯೋವನು ಬರೀ ನೀಚ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರತಕ್ಕಂಥವನು, ಬರೀ ಮೋಸವನ್ನು ಮಾಡಿರ್ತಕ್ಕಂಥವನು, ಇವನನ್ನು ನೀನು ಬಹಳ ದೊಡ್ಡವನು ಅಂತ ಹೇಳಿಬಿಟ್ಟು ಹೊಗಳ್ತಾ ಇದೆಯಾ? ಈ ನಮ್ಮಲ್ಲಿ ಕಾಣದೇ ಇರತಕ್ಕಂತಹ, ಈ ನಮ್ಮಂತಹ ವೀರರಲ್ಲಿ, ಈ ಕ್ಷತ್ರಿಯರಲ್ಲಿ ಕಾಣದೇ ಇರತಕ್ಕಂತಹ ಅದೆಂತಹ ವಿಶೇಷ ಗುಣವನ್ನು ಇವನಲ್ಲಿ ಕಂಡಿದ್ದೀಯಾ? ಈ ದನ ಕಾಯೋವನಲ್ಲಿ ಅಂತಹ ಯೋಗ್ಯತೆ ನಿನಗೇನು ಕಾಣಿಸಿದೆ ಹೇಳೋ? ಅವನನ್ನು ಗುಣನಿಧಿ ಅಂತ ಹೊಗಳ್ತಾ ಇದೆಯಲ್ಲಪ್ಪ. ನಮ್ಮಲ್ಲಿಲ್ಲದೆ ಇರತಕ್ಕಂತಹ ಅದಾವ ಗುಣ ಅವನಲ್ಲಿ ಇದೆ, ನಮ್ಮಲ್ಲಿರದೆ ಇರತಕ್ಕಂತಹ ಪರಾಕ್ರಮ ಅವನಲ್ಲಿ ಅದು ಎಲ್ಲಿದೆ ಅಂತ ತೋರಿಸು ಅಂತ ಹೇಳಿಬಿಟ್ಟು ಶಿಶುಪಾಲ ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ. ಈ ಕೌರವನು ದೊಡ್ಡವನಲ್ವೇನಪ್ಪ? ಗರುವನಲ್ಲ ಕೌರವೇಶ್ವರನು ಅರಸಲ ಬಾಕ್ಲಿಕನು ರಾಯರ ಗುರುವಲ ಕೊಂಡಾಡಲಾಗದೆ ಚಾಪಧೂರ್ಜಟಿಯ ಗುರುಸುತನು ಸಾಮಾನ್ಯನೇ ಗುರುಸುತನು ಸಾಮಾನ್ಯನೇ ಸಂಗರ ಭಯಂಕರನಲ್ಲವೇ ವಿಸ್ತರಿಸಲಾಗದೆ ನಿನ್ನ ಕೃಷ್ಣನ ಹವನೆ ಇವರು ವಿಸ್ತರಿಸಲಾಗದೆ ನಿನ್ನ ಕೃಷ್ಣನ ಹವನೆ ಇವರೆಂದ. ಮಾತನ್ನ ಮುಂದುವರೆಸಿ ಹೇಳ್ತಾ ಇದ್ದಾನೆ. ಚತುಸ್ಸಾಗರ ಮಧ್ಯವರ್ತಿಯಾಗಿರ್ತಕ್ಕಂತಹ ಈ ಕೌರವೇಶ್ವರನಲ್ಲಿ ಯಾವ ಕೊರತೆಯನ್ನ ಕಂಡಿದೀಯಪ್ಪ? ಅವನಿಗೆ ದೊಡ್ಡ ಸ್ಥಿಕೆ ಇಲ್ವೇ? ಎಂತಹ ಯೋಗ್ಯತೆ ದುರ್ಯೋಧನದ್ದು! ಆ ದುರ್ಯೋಧನನ ಪರಾಕ್ರಮ ಎಷ್ಟೋ! ಅವನ ಇಡೀ ರಾಜ್ಯ ಚತುಸ್ಸಾಗರ ಮಧ್ಯವರ್ತಿಯಾಗಿರ್ತಕ್ಕಂತಹ ಯೋಗ್ಯತೆ ಅವನಿಗಿದೆ, ಅವನಲ್ಲಿ ನಿನಗೆ ಶ್ರೇಷ್ಠತೆ ಕಾಣಿಸ್ಲಿಲ್ಲ. ಹೋಗ್ಲಿ, ಈ ಬಾಹ್ಲಿಕ ಎಷ್ಟು ದೊಡ್ಡವನು, ಅವನು ರಾಜನಲ್ವೇನಪ್ಪ, ಅವನಿಗೆ ಮನ್ನಣೆ ಇಲ್ವೇನಪ್ಪ, ಅವರನ್ನು ನೀನು ಗೌರವಿಸೋದಿಲ್ಲ.
ಅವರನ್ನೂ ಬಿಡೋಣ. ಇಲ್ಲಿ ಈ ಕೌರವರಿಗೆ ಪಾಂಡವರಿಗೆ ಗುರುವಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ಕೂತಿದ್ದಾರೆ. ಎಂತಹ ಯೋಗ್ಯತೆ ಅವರದ್ದು. ಹೇಳ್ತಾ ಇದ್ದಾನೆ ಚಾಪಧೂರ್ಜಟೀಯ ಅಂತ ಹೇಳಿ, ಆ ಬಿಲ್ಲನ್ನು ಹಿಡ್ಕೊಂಡ್ರೆ ಸಾಕ್ಷಾತ್ ಪರಮೇಶ್ವರನೇ. ಆ ಶಿವನ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆ ಇವರಿಗಿದೆ. ಒಂದು ಸಂದರ್ಭದಲ್ಲಿ ಅಗ್ರದ ಚತುರೋವೇದಾಹ ಪೃಷ್ಠದ ಸಶರಂಧನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ ಹೇಳಿರ್ತಕ್ಕಂತಹ ಆ ಯೋಗ್ಯತೆಯನ್ನು ಹೊಂದಿರತಕ್ಕಂತಹ, ಬಾಯಲ್ಲಿ ನಾಲ್ಕು ವೇದಗಳಿದೆ, ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡ್ರೆ ಸಾಕ್ಷಾತ್ ಪರಮೇಶ್ವರನಂತೆ, ಶಾಪದಿಂದಲೂ ಕೂಡ ಅಥವಾ ಅಸ್ತ್ರಗಳಿಂದಲೂ ಕೂಡ ನಿಗ್ರಹಿಸೋದಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಈ ಅಪರಧೂರ್ಜಟಿ ಅಂದರೆ ಮತ್ತೊಬ್ಬ ಆ ಪರಮೇಶ್ವರನೇ ಆಗಿರ್ತಕ್ಕಂತಹ ಈ ಬಿಲ್ಲು ವಿದ್ಯೆಯ ಗುರು ದ್ರೋಣಾಚಾರ್ಯರಿಲ್ವೇನಪ್ಪ, ಇವರಲ್ಲಿ ನೀನು ಯಾವ ಕೊರತೆಯನ್ನು ಕಂಡೆ? ನಮ್ಮಲ್ಲಾದರೆ ಬೇಡ, ಇವರು ಗುರುಗಳೂ ಹೌದು, ಅಂತಹ ಮಾನ್ಯರೂ ಹೌದು, ಯೋಗ್ಯತೆಯೂ ಇದೆ, ವೇದಾಧ್ಯಯನ ಸಂಪನ್ನರು, ಋಷಿಗಳ ಹಾಗೆ ಇದ್ದಾರೆ, ಆದರೆ ಪರಮೇಶ್ವರನಂತೆ ಪರಾಕ್ರಮಶಾಲಿಗಳು ಕೂಡ ಆಗಿದ್ದಾರೆ, ಅವರಲ್ಲಿ ನಿನಗೆ ಯೋಗ್ಯತೆ ಕಾಣಿಸ್ಲಿಲ್ಲ. ಗುರುವಿನ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮ, ಅವನ ಯೋಗ್ಯತೆ ಕಡಿಮೆ ಏನಪ್ಪ, ಅವನೂ ಕೂಡ ಯುದ್ಧದಲ್ಲಿ ರಣಭಯಂಕರ ಅಂತ ಹೇಳಿ ಬಿರುದನ್ನು ಪಡೆದಿರತಕ್ಕಂಥವನು, ಅವನಲ್ಲಿ ನಿನಗೆ ಯೋಗ್ಯತೆ ಕಾಣಿಸ್ಲಿಲ್ಲ. ಇವರೆಲ್ಲರಲ್ಲೂ ಕೂಡ ಕಾಣದೇ ಇರತಕ್ಕಂತಹ ಈ ದ್ರೋಣ, ಅಶ್ವತ್ಥಾಮ, ಈ ಬಾಕ್ಲಿಕ, ಈ ದುರ್ಯೋಧನ, ಇವರಿಗೆ ಕಾಣದೇ ಇರತಕ್ಕಂತಹ ಯೋಗ್ಯತೆ ಈ ಕೃಷ್ಣನಲ್ಲಿ ನಿನಗೆ ಕಾಣಿಸ್ತೇನಪ್ಪ. ಈ ಕೃಷ್ಣ ಇಂಥವರಿಗೆ ಸಮನಾಗಿದ್ದಾನಿಯೇ. ಈ ದನ ಕಾಯ್ತಕ್ಕಂಥವನು ಅವನನ್ನು ಬಹಳ ಮಾನನಿಧಿ ಗುಣನಿಧಿ ಅಂತ ಹೇಳಿ ಹೊಗಳ್ತಾ ಇದೆಯಲ್ಲ, ಈ ಕೃಷ್ಣ ಇಂತಹ ಯೋಗ್ಯರಿಗೆ ಸರಿಸಮನಾಗೋದಕ್ಕೆ ಸಾಧ್ಯವಾಗಿದೆಯೇನಪ್ಪ ಹೇಳ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಮುಂದುವರಿಸ್ತಾ ಕರ್ಣನನ್ನು ತೋರಿಸ್ತಾ ಇದ್ದಾನೆ. ಕವಚ ಕುಂಡಲ ಸಹಿತ ತಾನುದು ಭವಿಸನೆ ಶೌರ್ಯಾದಿ ಗುಣದಲ್ಲಿ ಭುವನದಲ್ಲಿ ಭಾರ ಕವೀರರು ಪಡಿಯ ಕರ್ಣಂಗೆ ಇವನನೇ ಕಗ್ಗಳಿಸೆ ಈ ಶೌರ್ಯಾದಿ ಗುಣದಲ್ಲಿ ಭುವನದಲ್ಲಿ ಭಾರ ಕವೀರರು ಪಡಿಯ ಕರ್ಣಂಗೆ ಇವನೇ ಕಗ್ಗಳಿಸೆ ಭೂರಿ ಶ್ರವಣ ಹೊಗಳೆ ಜಯದ್ರಥನು ನಿನ್ನವನ ಹವನೇ ಶಲ್ಯ ಮುನಿಯನೇ ನಿನಗೆ ಹೇಳೆಂದ. ಆ ಶಿಶುಪಾಲ ಕರ್ಣನ ತೋರಿಸ್ತಾ ಹೇಳ್ತಾ ಇದ್ದಾನೆ, ಈ ಕರ್ಣ ಹುಟ್ಟಿದಾಗ್ಲೇನೆ ಅವನ ಕಿವಿಯಲ್ಲಿ ಆ ಕರ್ಣಕುಂಡಲ ಇತ್ತು, ಕವಚವನ್ನು ಹೊಂದಿಯೇ ಹುಟ್ಟಿರ್ತಕ್ಕಂಥವನು ಈ ಕರ್ಣ. ಇವನಿಗೆ ತೇಜಸ್ಸಿನಲ್ಲಿ, ಪರಾಕ್ರಮದಲ್ಲಿ, ಯುದ್ಧದಲ್ಲಿ, ಈ ಪ್ರಪಂಚದಲ್ಲಿ ಇವನಿಗೆ ಸರಿಸಮನಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾರೇನಪ್ಪ, ಇವನ ಗುಣಕ್ಕೆ ಸರಿದೂಗತಕ್ಕಂಥವ್ರು ಮತ್ತೊಬ್ಬರು ಯಾರಾದರೂ ಇದ್ದಾರೇನಪ್ಪ, ಇವನನ್ನು ನೀನು ಹೊಗಳೋದಿಲ್ಲ, ಇವನು ಯಾಕೆ ನಿನಗೆ ಶ್ರೇಷ್ಠನಾಗಿ ಕಾಣ್ತಾ ಇಲ್ವೇನೋ, ಪರಾಕ್ರಮಶಾಲಿ, ಇವನ ಎದರಲ್ಲಿ ನಿಲ್ತಕ್ಕಂಥವ್ರು ಇನ್ನೊಬ್ಬರಿಲ್ಲ, ಶೌರ್ಯದಲ್ಲಿ ಇದಿರಿಲ್ಲ, ಇಂತಹ ವೀರ ಕರ್ಣ. ಆದರೆ ಅವನನ್ನು ಕೂಡ ನೀನು ಮನ್ನಿಸ್ತಾ ಇಲ್ಲ, ಅವನನ್ನು ಕೂಡ ನೀನು ಹೊಗಳತಾ ಇಲ್ಲ. ಈ ಭೂರಿಶ್ರವ ಅವನನ್ನು ನೋಡು, ಅವನು ಕೂಡ ಮಹಾಪರಾಕ್ರಮಶಾಲಿ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು, ಅವನನ್ನು ಕೂಡ ನೀನು ಹೊಗಳತಾ ಇಲ್ಲ, ಅವನನ್ನು ಕೂಡ ಬಿಟ್ಟಿದೀಯ. ಈ ಜಯದ್ರಥ ನಿಮ್ಮವನೇ, ಅವನನ್ನು ಕೂಡ ನೀನು ಹೊಗಳತಾ ಇಲ್ಲ. ಅಂದರೆ ನಿನಗಿಲ್ಲ ಕಾಣ್ತಾ ಇರತಕ್ಕಂತಹ ಆ ಎಲ್ಲ ವೀರರನ್ನ, ಯೋಗ್ಯರನ್ನ, ಶ್ರೇಷ್ಠರನ್ನ, ಮಾನ್ಯರನ್ನ ಎಲ್ಲರನ್ನೂ ಬಿಟ್ಟುಬಿಟ್ಟು ಈ ಕೃಷ್ಣನನ್ನು ನೀನು ಹೊಗಳ್ತಾ ಇದೀಯಾ. ಇವರೆಲ್ಲರಿಗಿಂತಲೂ ಕೂಡ ಈ ಕೃಷ್ಣ ನಿನಗೆ ಬಹಳ ಶ್ರೇಷ್ಠನಾಗಿ ಕಾಣ್ತಾ ಇದ್ದಾನೆ. ಈ ಜಯದ್ರಥನಿಗೆ ಈ ಕೃಷ್ಣ ಸಮನಾಗ್ತಾನೇನಪ್ಪ, ಸರಿದೂಗ್ತಾನೇನಪ್ಪ ಇವನು. ನೀನು ಈ ರೀತಿ ನಡ್ಕೊಂಡಿರೋದ್ರಿಂದ ಶಲ್ಯನಿಗೆ ನಿನ್ನ ಬಗ್ಗೆ ಸಿಟ್ಟು ಬರೋದಿಲ್ವೇನಪ್ಪ, ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ವೇ, ಅವನು ಮಾಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಶಿಶುಪಾಲ ಅವ ಎಲ್ಲರನ್ನೂ ಕೂಡ ತೋರಿಸ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ತೋರಿಸ್ಬಿಟ್ಟು ಇವನಿಗೆ ಯೋಗ್ಯತೆ ಇಲ್ವೇ, ಇವರಿಗೆ ಯೋಗ್ಯತೆ ಇಲ್ವೇ ಅಂತ ಹೇಳಿಬಿಟ್ಟು ತೋರಿಸ್ತಾ ಮಾತನ್ನು ಹೇಳ್ತಾ ಮುಂದುವರಿಸ್ತಾ ಇದ್ದಾನೆ.